हाय फ्रेंड्स सुमिस पाकशाले स्वागत इन्हें कार्तिक मास बर्ता है टाइमली नल्लिकाय तुम्बा चेना बरते नल्लिकाय उप्पिनकाय हाकोंड्रे तुम्बा चेना आगते अदे नल्लिकाय उप्पिनकाय माड्कोंडु निम्गू शेर माड्ता इदीनि नल्लिकाय उप्पिनकाय माडोदक्के एनेन बेकु अंत नोड्कोळ्ळि फस्ट आगि नल्लिकायन नीरल्लि चेन्नागि तोळेदु ओंदु बट्टे मेले आराकोळ्ळि ಒಂದು ಸ್ವಲ್ಪನು ಒದ್ದೆ ಇಲ್ದಿರೋ ಥರ ಇದನ್ನು ಆರಾಕೋಬೇಕು ನಾನು ನಲ್ಲಿಕಾಯಿನ ಒಂದು ಸ್ವಲ್ಪ ಜಜ್ಜಿಕೊಂಡು ಬೀಜನ ತೆಕ್ಕೊಂತೀನಿ ನೀವು ಉಂಡೆ ನಲ್ಲಿಕಾಯ ಇಷ್ಟಪಡಂಗಿದ್ರೆ ಉಂಡೆ ನಲ್ಲಿಕಾಯಿ ಬೇಕಾದ್ರೂ ಉಪ್ಪಿನಕಾಯಿ ಮಾಡ್ಕೋಬೋದು ಚೆನ್ನಾಗಾಗುತ್ತೆ ನಮ್ಮನೆಯಲ್ಲಿ ಬೀಜ ಇದ್ದರೆ ಅಷ್ಟು ಇಷ್ಟಪಡೋದಿಲ್ಲ ಅದಕ್ಕೆ ನಾನು ಈ ಥರ ಜಜ್ಜಿ ಹಾಕ್ತಾ ಇದ್ದೀನಿ ಜಜ್ಜಿದ್ರೆ ಬೀಜ ಚೆನ್ನಾಗಿ ಹೊರಗೆ ಬಂದುಬಿಡುತ್ತೆ ಈ ತರ ಎಲ್ಲ ತೆಕ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಜಜ್ಜಿರುವಂತ ನಲ್ಲಿಕಾಯಿ ರೆಡಿ ಆಗುತ್ತೆ ನೋಡಿ ನಾನು ಈ ಗ್ಲಾಸ್ ಅಲ್ಲಿ 3 ಗ್ಲಾಸ್ ಅಷ್ಟು ಜಜ್ಜಿಟ್ಟಿರುವಂತ ನಲ್ಲಿಕಾಯಿ ಹೋಳ್ನ ಹಾಕೊಂಡಿದ್ದೀನಿ ಇದು ಹೆಚ್ಚು ಕಡಿಮೆ 1/4 ಕೆಜಿ ಅಷ್ಟು ಬರುತ್ತೆ ಬೀಜ ಎಲ್ಲ ಸೆಪರೇಟ್ ಆಗಿದೆ ನಾವು ಯಾವ ಗ್ಲಾಸ್ ಅಲ್ಲಿ ಮೆಜರ್ಮೆಂಟ್ ಮಾಡಿರ್ತೀವೋ ಎಲ್ಲ ಸಾಮಗ್ರಿನೂ ಅದೇ ಗ್ಲಾಸ್ ಅಲ್ಲಿ ಮೆಜರ್ಮೆಂಟ್ ತಗೋಬೇಕು ಒಂದು 3 ಗ್ಲಾಸ್ ಅಷ್ಟಿದೆ ಇದು ಒಂದು 100 ml ಅಷ್ಟು ಎಳ್ಳೆಣ್ಣೆ ಎಳ್ಳೆಣ್ಣೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ನಾನು ಎಳ್ಳೆಣ್ಣೆ ಹಾಕ್ತಾ ಇದೀನಿ ಅರ್ಧ ಗ್ಲಾಸ್ ಗಿನ ಒಂದು ಸ್ವಲ್ಪ ಕಡಿಮೆ ಕಲ್ಲುಪ್ಪು ತಗೊಂಡಿದೀನಿ ನೀವು ಪುಡಿ ಉಪ್ಪು ಬೇಕಾದರೂ ಹಾಕಬಹುದು ಒಂದು ಅರ್ಧ ಇಡಿಯಷ್ಟು ಸಾಸಿವೆ ಒಂದು ಅರ್ಧ ಇಡಿಯಷ್ಟು ಮೆಂತ್ಯ ಒಂದು 8 ರಿಂದ 10 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಟಿದ್ದೀನಿ ಒಂದು ಅರ್ಧ ಭಾಗದಷ್ಟು ಜಜ್ಜಿಟ್ಟಿದ್ದೀನಿ 1 ರಿಂದ 1.5 ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಬೇಕಾಗುತ್ತೆ ಇಂಗು ಉಪ್ಪಿನಕಾಯಿ ಅಂದಮೇಲೆ ಇಂಗು ಇಲ್ಲದಿದ್ರೆ ಅದಕ್ಕೆ ರುಚಿ ಗಮ ಏನು ಇರೋದಿಲ್ಲ ಫಸ್ಟ್ ಇಲ್ಲಿ ಸಾಸಿವೆ ಮತ್ತೆ ಮೆಂತ್ಯನ ಪೌಡರ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಅಲ್ಲಿ ಇರೋದ್ರಿಂದ ಇದು ಪೌಡರ್ ಆಗಲ್ಲ ಅಂತ ನಾನು ಕಲ್ಲುಪ್ಪನ್ನು ಹಾಕಿ ನುಣ್ಣಕ್ಕೆ ಪೌಡರ್ ಮಾಡ್ಕೊಂತೀನಿ ಮಿಕ್ಸಿ ಜಾರಲ್ಲಿರುವಂಥ ಬ್ಲೇಡ್ ಕೂಡ ಶಾರ್ಪ್ ಆಗುತ್ತೆ ಉಪ್ಪು ಹಾಕೋದ್ರಿಂದ ನೋಡಿ ಪೌಡರ್ ಆಗಿದೆ ಒಂದು ಸ್ಟೀಲ್ ಬಾಂಡ್ಲಿ ತಗೊಂಡಿದ್ದೀನಿ ಅದಕ್ಕೆ ಎಳ್ಳೆಣ್ಣೆ ಹಾಕಿದ್ದೀನಿ 100 ml ಅಷ್ಟು ನಿಮಗೆ ಎಳ್ಳೆಣ್ಣೆ ಇಷ್ಟ ಇಲ್ಲದಿದ್ರೆ ಮಾಮೂಲಿ ರಿಫೈನ್ಡ್ ಆಯಿಲ್ ಬೇಕಾದ್ರೂ ಹಾಕೋಬಹುದು ಎಳ್ಳೆಣ್ಣೆ ಹಾಕೋದ್ರಿಂದ ಗಮನೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬೋನ್ ಸ್ಟ್ರೆಂಥನಿಂಗಿಗೆ ಇದು ತುಂಬ ಒಳ್ಳೆಯದು ಅದಕ್ಕೆ ನಾನು ಎಳ್ಳೆಣ್ಣೆನೆ ಹಾಕಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಇದು ಇವಾಗ ಚೆನ್ನಾಗಿ ಚಿಟ್ಗುಡ್ತಾ ಇದೆ ಒಂದು 1/4 ಟೀ ಸ್ಪೂನ್ ಅಷ್ಟು ಇಂಗು ಹಾಕ್ತಾ ಇದೀನಿ ಇಂಗು ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಉಪ್ಪಿನಕಾಯಿಗಳಿಗೆ ಇಂಗು ಹಾಕೋದ್ರಿಂದ ಗಮ ಚೆನ್ನಾಗಿರುತ್ತೆ ಜಜ್ಜಿಟ್ಟಿರುವಂತ ನಲ್ಲಿಕಾಯಿ ಇದನ್ನ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಹೋಳೆಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ತಾ ಇರಬೇಕು 100 ml ಅಷ್ಟು ಎಣ್ಣೆ ಇದಕ್ಕೆ ಇಡಿಸುತ್ತೆ ಜಾಸ್ತಿ ಏನಾಗೋದಿಲ್ಲ ಇದಕ್ಕೆ ಖಾರ ಪುಡಿ ಮೆಂತ್ಯ ಸಾಸಿವೆ ಪುಡಿ ಎಲ್ಲ ಹಾಕಿದಾಗ ಎಲ್ಲ ಎಳ್ಕೊಳ್ಳುತ್ತೆ ಉಪ್ಪಿನಕಾಯಿ ಆಗಿರೋದ್ರಿಂದ ಎಣ್ಣೆ ಜಾಸ್ತಿ ಹಾಕಿದ್ರೆ ತುಂಬ ದಿನ ಕೆಡದಿರ ಚೆನ್ನಾಗಿರುತ್ತೆ ನಲ್ಲಿಕಾಯಿನ ಟೇಸ್ಟ್ ನೋಡ್ಕೊಳ್ಳಿ ಹುಳಿ ಜಾಸ್ತಿ ಇದ್ದರೆ ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಹಾಕಿದ್ರೆ ಸರಿ ಹೋಗುತ್ತೆ ಒಂದು ಸ್ವಲ್ಪ ಒಗ್ರು ಮೇಲಿದ್ದರೆ 1/2 ನಿಂಬೆ ಗಾತ್ರದಷ್ಟು ಹಾಕ್ಕೊಳ್ಳಿ ನೋಡಿ ಈಗ ಒಂದು ಸ್ವಲ್ಪ ಸಾಫ್ಟ್ ಆಗ್ತಾ ಇದೆ ಇದು ಈ ಹದದಲ್ಲಿದ್ದಾಗ 1/2 ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿನ ಚೆನ್ನಾಗಿ ಹಿಂಡಿಬಿಟ್ಟು ಗಟ್ಟಿಯಾಗಿರೋಂಥ ರಸನ ಹಾಕೋಬೇಕು ನೀರು ಜಾಸ್ತಿ ಹಾಕಬಾರ್ದು ಎಷ್ಟು ಸಾಧ್ಯ ಆದರೆ ಅಷ್ಟು ಗಟ್ಟಿಯಾಗಿ ರಸ ಹಿಂಡ್ಕೋಬೇಕು ಇವಾಗ ಇದರಲ್ಲಿರೋಂಥ ಒದ್ದೆ ಅಂಶ ಎಲ್ಲ ಹೋಗೋವರೆಗೂ ಒಂದು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಒದ್ದೆ ಎಲ್ಲ ಹೋಗಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಟಂಗಾಗುತ್ತೆ ಅಷ್ಟು ಬೇಯಿಸಬೇಕಿದು ಈ ಥರ ಮಾಡೋದ್ರಿಂದ ಎಷ್ಟು ದಿನ ಆದರೂ ಉಪ್ಪಿನಕಾಯಿ ಕೆಡೋದಿಲ್ಲ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಬಿಡ್ತಾ ಇದೆ ಇವಾಗ ಒದ್ದೆ ಎಲ್ಲ ಹೋಗಿದೆ ಅಲ್ಯೂಮಿನಿಯಂ ಅಥವಾ ಕಬ್ಬಿಣದ ಬಾಂಡ್ಲಿಲಿ ಮಾಡಿದ್ರೆ ಉಪ್ಪಿನಕಾಯಿ ಆಗಿದ ತಕ್ಷಣ ಬೇರೆದಕ್ಕೆ ತೋಡು ಬಿಡಿಲ್ದಿರ ರಸ್ಟ್ ಹಿಡಿಯುತ್ತೆ ಇಷ್ಟಾದಮೇಲೆ ಸ್ಟೌವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಬೇಕು ಜಜ್ಜಿಟ್ಟಿರುವಂಥ
ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿರನ್ನ ಹಾಕ್ತಾ ಇದ್ದೀನಿ. ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗದಿದ್ದರೆ ಜಜ್ಜಿದಿರ ಬರೀ ಬೆಳ್ಳುಳ್ಳಿ ಹಸಿರುಗಳನ್ನ ಹಾಕೋಬೋದು. ಬರೀ ಬೆಳ್ಳುಳ್ಳಿ ಹಸಿರು ಹಾಕಂಗಿದ್ರೆ ಒಂದು 4-5 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಆದರೆ ಇದಕ್ಕೆ ಜಜ್ಜಿ ಹಾಕಿದ್ರೇ ಫ್ಲೇವರು ಮತ್ತು ಘಮ ಚೆನ್ನಾಗಿ ಬರೋದು, ರುಚಿನೂ ಚೆನ್ನಾಗಿರುತ್ತೆ. ಇವಾಗ ಇದು ಪೂರ್ತಿ ತಣ್ಣಗಾಗಲಿ. ನಲ್ಲಿಕಾಯಿ ಉಪ್ಪಿನಕಾಯಿ ಈ ಥರ ಮಾಡೋದ್ರಿಂದ ಫ್ರಿಜ್ಜಲ್ಲಿ ಇಡ್ದಿದ್ರೂ ಎಷ್ಟು ದಿನ ಆದರೂ ಕೆಡ್ದಿರ ಚೆನ್ನಾಗಿರುತ್ತೆ. ನಿಮ್ಗಿನ್ನೂ ಜಾಸ್ತಿ ಬೆಳ್ಳುಳ್ಳಿ ಬೇಕಂದ್ರೂ ಹಾಕೋಬೋದು. ಬೆಳ್ಳುಳ್ಳಿಗೇನು ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನಿಲ್ಲ. ಇವಾಗ ಇದು ಚೆನ್ನಾಗಿ ತಣ್ಣಗಾಗಿದೆ, ಪೂರ್ತಿ ತಣ್ಣಗಾಗಬೇಕು. ಇವಾಗ ಇದಕ್ಕೆ 1/2 ಗ್ಲಾಸ್ಗಿಂತ ಒಂದು ಸ್ವಲ್ಪ ಕಡಿಮೆ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ನಾನು ನಿಮ್ಗಾಗಲೇ ರೆಡ್ ಚಿಲ್ಲಿ ಪೌಡರ್ ತೋರ್ಸೋದು ಮರ್ತೋಗಿದ್ದೆ, ಇವಾಗ ಹಾಕ್ತಾ ಇದ್ದೀನಿ. ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರುವಂಥ ಸಾಸಿವೆ, ಮೆಂತ್ಯ ಮತ್ತು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೆಡ್ ಚಿಲ್ಲಿ ಪೌಡರ್ ಕ್ವಾಲಿಟಿ ಚೆನ್ನಾಗಿರೋದು ತೊಗೊಳ್ಳಿ. ಕ್ವಾಲಿಟಿ ಚೆನ್ನಾಗಿದ್ದರೆ ಖಾರ ಮತ್ತು ಕಲರು ಚೆನ್ನಾಗಿರುತ್ತೆ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಎಷ್ಟೊಂದು ಎಣ್ಣೆ ಹಾಕಿದರೂ ಎಲ್ಲ ಎಳ್ಕೊಂಡಿದೆ. ಇದೊಂಚೂರು ನೆನಿತಾ ಎಣ್ಣೆ ಬಿಟ್ಟಂಗಾಗಿ ಶೈನಿಂಗ್ ಬರುತ್ತೆ. ನೆಂದ ಮೇಲೆ ರುಚಿ ನೋಡಿಕೊಂಡು ಉಪ್ಪು ಅಥವಾ ಖಾರ ಇಡಿಸಿದ್ರೆ ಹಾಕ್ಬೋದು. ಇದು ಒಂದೇ ದಿನಕ್ಕೆ ಉಪ್ಪಿನಕಾಯಿ ತಿನ್ಬೋದು. ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಬೇಗ ಮೆತ್ತಗಾಗಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಲ್ಲಿಕಾಯಿ ಉಪ್ಪಿನಕಾಯಿ ಈಸಿಯಾಗಿ ಹೆಂಗೆ ಮಾಡೋದು ಅಂತ. ನೀವು ಎಲ್ಲರೂ ಈ ಉಪ್ಪಿನಕಾಯಿನ ಮಾಡಿಕೊಂಡು ರುಚಿ ನೋಡಿ. ನಿಮಗಿಷ್ಟ ಆಗಿದ್ರೆ ತಕ್ಷಣ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.